ಹಾಯ್ ಯವರಿ ಎಲ್ಲ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಒಂದು ಮುಖ್ಯವಾದ ಮಾಹಿತಿ ಕೂಡ ಬಂದಿದೆ ಗುಡ್ ನ್ಯೂಸ್ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಯಾರು ಪ್ರಥಮ ಪಿ ಯು ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಬರೆಸಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ವಿಡಿಯೋ ಹೆಲ್ಫುಲ್ ಆಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟಾದ ಲೈಕ್ನ ಮಾಡಿ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ನೋಟಿಫೈ ಮಾಡಿರೋ ಹಾಗೆ ಮಾಡಲ್ ಪೇಪರ್ ಅದೇ ರೀತಿ ಬ್ಲೂ ಪ್ರಿಂಟನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ ಅದು ವಿದ್ಯಾರ್ಥಿಗಳಿಗೆಲ್ಲರಿಗೂ ಗೊತ್ತು ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಟ್ಟಿರ್ತೀನಿ ಪಿ ಯು ವಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಪ್ರಥಮ ಪಿ ವಿಷಿಸಿದ್ದು ಎಲ್ ಸಂದರೆ ದ್ವಿತೀಯ ಪಿ ಇದು ಬೇರೆ ವೆಬ್ಸೈಟು ಪ್ರಥಮ ಪುಸ್ತಕ ಬಂದ್ಬಿಟ್ಟು ಪಿ ಯು ಇ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟಲ್ಲಿ ಪ್ರಥಮ ಪಿ ವಿಸಿದ್ದು ಮೊಳಕಾಶಮ ಪೇಪರ್ ಅದೇ ರೀತಿ ಬ್ಲೂ ಪ್ರಿಂಟನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ ಡಿಸ್ಕ್ರಿಪ್ಷನ್ ಲಿಂಕ್ ಹೊರತೀನಿ ಜಸ್ಟ್ ಕ್ಲಿಕ್ ಮಾಡಿ ತ್ರೀ ಡಾಟ್ ತ್ರೀ ಡಾಟ್ ಲೈನಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಫಸ್ಟ್ ಪಿ ಯು ಸಿ ಕ್ವಶನ್ ಪಕ್ಷನ್ ಇರ್ತದೆ ಅದನ್ನು ಟಚ್ ಮಾಡಿದ್ರೆ ನಿಮಗೆ ಲಿಸ್ಟ್ ಆಫ್ ಲ್ಯಾಂಗ್ವೇಜಸ್ ಇರುತ್ತೆ ಲ್ಯಾಂಗ್ವೇಜಸ್ ಸಬ್ಜೆಕ್ಟ್ಗಳಿರ್ತವೆ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಅದನ್ನು ಟಚ್ ಮಾಡಿ ಕ್ಲಿಕ್ ಮಾಡಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ನಿಮಗೆ ಕನ್ನಡ ವಿಷಯದ ಬಗ್ಗೆ ಮಾತಾಡೋದಾದ್ರೆ ವಿದ್ಯಾರ್ಥಿಗಳಿಗೆ ಏನು ಗುಡ್ ನ್ಯೂಸ್ ಅಂದರೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಯಾವ ರೀತಿ ಪ್ಯಾಟರ್ನ್ ಚೇಂಜಸ್ ಮಾಡಿದ್ರು ಅದೇ ರೀತಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೂ ಕೂಡ ಚೆಂಜಸ್ ಚೇಂಜಸ್ ಮಾಡಿದೀವಿ ಅಂತೇಳಿ ನೋಟಿಫೈನ ಮಾಡಿದರು ಅದೇ ಮಾದರಿಯಲ್ಲಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕೂಡ ಬ್ಲೂ ಪ್ರಿಂಟ್ ಕೂಡ ಚೇಂಜಸ್ ಆಗಿದೆ ದ್ವಿತೀಯ ಪಿ ಯು ಸಿ ಮಾದರಿಯಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಕೂಡ ಪ್ರಕಟಣೆ ಮಾಡಿದ್ದಾರೆ ನಿಮಗೆ ಈಗ ಪಾಸಿಂಗ್ ಮಾಡಲು ಪಾಸ್ ಆಗೋ ಕೂಡ ಈಸಿಯಾಗುತ್ತೆ ಅದರೀತಿ ಅತಿ ಹೆಚ್ಚು ಅಂಕಗಳಿಸಲು ಅದೇ ರೀತಿ ಸ್ಕೋರ್ ಮಾಡಲು ಕೂಡ ಸುಲಭ ಆಗುತ್ತೆ ಯಾಕಂದರೆ ಇಲ್ಲಿ ಬರೋಬರಿ ಒಂದು ಅಂಕದ ಪ್ರಶ್ನೆಗಳು ಬರೋಬ್ಬರಿ ಹದಿನೈದರಿಂದ ಇಪ್ಪತ್ತು ಅಂಕಗಳಿಗೆ ಕೊಡ್ತೀವಿ ಅಂತ ಹೇಳಿದರು ಅದೇ ರೀತಿ ಪ್ರತಿ ವಿಷಯದಲ್ಲೂ ಕೂಡ ಹದಿನೈದರಿಂದ ಇಪ್ಪತ್ತು ಅಂಕಗಳಿಗೆ ಕೊಟ್ಟಿದ್ದಾರೆ ನೀವು ಜಸ್ಟ್ ಬ್ಲೂ ಪ್ರಿಂಟ್ ಬ್ಲೂ ಪ್ರಿಂಟನ್ನು ನೋಡಿಕೊಂಡ್ರೆ ಗೊತ್ತಾಗುತ್ತೆ ಇಲ್ಲಿ ಬರೋಬ್ಬರಿ ಇಪ್ಪತ್ತು ಅಂಕಗಳನ್ನು ನೀವು ಆರಾಮಾಗಿ ಒಂದು ಮಾರ್ಕ್ಸ್ದ ಇಪ್ಪತ್ತು ಅಂಕಗಳನ್ನು ಸುಲಭವಾಗಿ ನೀವು ಪಡೆದುಕೊಳ್ಬೋದು ಬಿಟ್ಟ ಸ್ಥಳ ತುಂಬಿರಿ ಮತ್ತು ಎಮ್ ಸಿ ಕ್ಯೂ ಮಲ್ಟಿಪ್ಲ ಕ್ವಶನ್ಸು ಬಿಟ್ಟ ಸ್ಥಳ ತುಂಬಿರಿ ಅದೇ ರೀತಿ ಒಂದು ದಿಸೆ ಬೇರೆಯಿರಿ ಈ ರೀತಿ ನಿಮಗೆ ಡಿಫ್ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ನಿಮಗೆ ವಿಷಯವಾರು ನಿಮ್ಮ ವಿಷಯವಾರು ನಿಮಗೆ ನೋಟಿಫೈನ ಮಾಡಿರ್ತಾರೆ ಇಲ್ಲಿ ನಿಮಗೆ ಇಪ್ಪತ್ತು ಅಂಕಗಳನ್ನು ಈಸಿ ಆಗುತ್ತೆ ಇನ್ನು ಇನ್ನು ಶೇಕಡ ಎಂಬತ್ತು ಪರ್ಸೆಂಟ್ ಕುಳಿತಿದೆ ಆ ಎಂಬತ್ತು ಪರ್ಸೆಂಟಲ್ಲಿ ನೀವು ನೋಡೋದಾದರೆ ಶೇಕಡ ಬರೀ ನಿಮಗೆ ನೋಟಿಫೈ ಮಾಡಿರೋ ಪ್ರಕಾರ ಶೇಕಡಾ ನಲ್ವತ್ತು ಪರ್ಸೆಂಟ್ ಈಸಿ ಇರುತ್ತೆ ಫುಲ್ ಈಸಿ ಶೇಕಡಾ ನಲ್ವತ್ತು ಪರ್ಸೆಂಟ್ ಇನ್ನು ಮೀಡಿಯಮ್ ಬಂದುಬಿಟ್ಟು ಶೇಕಡಾ ನಲ್ವತ್ತು ಪರ್ಸೆಂಟ್ ಅದೇ ರೀತಿ ಟಫ್ ಬಂದುಬಿಟ್ಟು ಶೇಕಡ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಅಂತ ನೋಟಿಫೈ ಮಾಡಿದ್ದಾರೆ ಅದಿತ್ಯ ಪಿ ಸಿ ವಿದ್ಯಾರ್ಥಿಗಳಿಗೆ ಅದೇ ಮಾದರಿಯಲ್ಲಿ ನಿಮಗೂ ಕೂಡ ನಲವತ್ತು ಪರ್ಸೆಂಟ್ ಈಸಿ ಇರುತ್ತೆ ನಲವತ್ತು ಪರ್ಸೆಂಟ್ ಮೀಡಿಯಂ ಇರುತ್ತೆ ಓನ್ಲಿ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಕಠಿಣ ಇರುತ್ತೆ ನಿಮ್ಮದು ಸ್ಕೋರ್ ಕೂಡ ಇನ್ಕ್ರೀಸ್ ಆಗುತ್ತೆ ಅದೇ ರೀತಿ ನಿಮಗೆ ಗೊತ್ತಿರೋ ಹಾಗೆ ವಿದ್ಯಾರ್ಥಿಗಳು ಜಾಸ್ತಿ ಜನ ಪಾಸ್ ಆಗ್ತಾ ಇರಲಿಲ್ಲ ಆ ಕಾರಣದಿಂದ ನಾವು ಮಾಡಿಫೈನ ಮಾಡಿದ್ದೀವಿ ಅಂತೇಳಿ ಹೇಳಿದ್ದಾರೆ ಅದೇ ಮಾದರಿಯಲ್ಲಿ ನಿಮಗೆ ಮಾಡಿಫೈನ ಮಾಡಿದ್ದಾರೆ ಜಸ್ಟ್ ನೀವು ನೋಡ್ಕೋಬೋದು ಅದೇ ರೀತಿ ನೀವು ಈ ಮಾಳ ಕಾಶ್ಮೀರಪುರ ಅದೇ ರೀತಿ ಬ್ಲೂ ಪ್ರಿಂಟನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಪಠ್ಯ ತದ್ದಿ ಗದ್ದೆ ಅದೇ ರೀತಿ ಪದ್ಯ ವಯಸ್ಸು ನಿಮಗೆ ಯಾವ ಎಷ್ಟೆಷ್ಟು ಅಂಕಗಳಿಗೆ ಕ್ವಶನ್ ಕೇಳ್ತಾರೆ ಅಂತ ನೋಡಿ ಫೈನ್ ಮಾಡಿದ್ದಾರೆ ಆ ಬ್ಲೂ ಪ್ರಿಂಟನ್ನು ಯೂಸ್ ಮಾಡಿ ಫಾರ್ ಎಕ್ಸಾಂಪಲ್ ದುರ್ಯೋಧನ ವಿಲಾಪ ಈ ದುರ್ಯೋಧನ ವಿಲಾಪ ಈ ಪದ್ಯದಲ್ಲಿ ನಿಮಗೆ ಒಟ್ಟು ಹತ್ತು ಅಂಕಗಳಿಗೆ ಬರುತ್ತೆ ಅಲ್ಲಿ ಯಾವ್ಯಾವ ಅಂತ ಮೆನ್ಷನ್ ಮಾಡಿದ್ದಾರೆ ಎರಡು ಅಂಕದ ಪ್ರಶ್ನೆಗಳು ಒಂದು ಮೂರು ಅಂಕದ ಪ್ರಶ್ನೆಗಳು ಒಂದು ಐದು ಅಂಕದ ಪ್ರಶ್ನೆಗಳು ಒಂದು ಟೋಟಲ್ ಐದು ಮೂರು ಪ್ಲಸ್ ಎರಡು ಹತ್ತಾಯಿತು ನೀವು ಎರಡು ಅಂಕದ ಪ್ರಶ್ನೆಗಳನ್ನ ರೀಡ್ ಮಾಡಿ ಮೂರು ಅಂಕದ ಪ್ರಶ್ನೆಗಳನ್ನ ರೀಡ್ ಮಾಡಿ ಅದೇ ರೀತಿ ನಾಲ್ಕು ಐದು ಅಂಕಗಳ ಪ್ರಶ್ನೆಗಳನ್ನ ರೀಡ್ ಮಾಡಿ ನಂತರ ಬ್ಲೂ ಪ್ರಿಂಟ್ ವೈಸ್ ರೀಡ್ ಮಾಡಿ ನಂತರ ನಿಮಗೆ ಕಾಲಾವಕಾಶದ ಟೈಮ್ ಸಿಕ್ಕಿದ್ರೆ ನೀವು ಎಲ್ಲ ಉಳಿದ ಎಲ್ಲ ನೋಡಿದೀವಿ ಈಗ ಜಸ್ಟ್ ಬಂದುಬಿಟ್ಟು ಫಾರ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಮಾಡೋ ಕ್ವೆಶನ್ ಪೇಪರ್ ಬ್ಲೂ ಪ್ರಿಂಟ್ ಅದೇ ರೀತಿ ಹಳೆಯ ಪ್ರಶ್ನೆ ಕ್ವಶನ್ ಪೇಪರ್ನ ಇಟ್ಕೊಂಡು ಅದನ್ನು ಮೊದಲು ಸ್ಟಡಿ ಮಾಡ್ಕೊಳ್ಳಿ ನಂತರ ನಮಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಕೊಟ್ಟಿದ್ದಾರೆ ಈ ಈ ಪಾಠ ಈ ಪದ್ಯ ಇಷ್ಟು ಅಂಕಗಳಿಗೆ ಅಂತ ನೋಟಿಫೈನ ಮಾಡಿದ್ದಾರೆ ಅಷ್ಟು ಅಂಕಗಳಿಗೆ ಅವರು ಕೊಡ್ತಾರೆ ಅದನ್ನು ನೋಡಿಕೊಂಡು ಅಲ್ಲಿ ಎಕ್ಸಾಂಪಲ್ ಯಾವುದಾರು ಒಂದು ಪದ್ಯ ಆದರೆ ಆ ಪದ್ಯದಲ್ಲಿ ಒಂದು ಅಂಕದ ಪ್ರಶ್ನೆಗಳು ಕೇಳ್ತಾರೆ ಎರಡರದ್ದು ಕೇಳ್ತಾರೆ ಇದ್ರದ್ದು ಕೇಳ್ತಾರೆ ಅಂತ ನೋಟಿಫೈನ ಮಾಡಿದ್ದಾರೆ ಅದನ್ನು ನೀವು ಸಲ ನೋಟ್ ಟರ್ ಮಾಡಿಕೊಳ್ಳಿ ನಿಮ್ಮ ಬುಕ್ಸಲ್ಲಿ ನೀವು ನೋಟ್ ಟನ್ ಮಾಡ್ಕೊಳ್ಳಿ ಜಸ್ಟ್ ನಿಮಗೆ ಎಡೇ ಬರುತ್ತೆ ಅದನ್ನು ಓದ್ಕೊಂಡು ಹೋಗಿ ನಂತರ ಎಲ್ಲ ಓದ ಮುಗಿದ ಮೇಲೆ ನಿಮಗೆ ಕಾಲಾವಕಾಶ ಸಿಗುತ್ತೆ ಅಥವಾ ಟೈಮ್ ಇದ್ದರೆ ನಂತರ ಉಳಿದ ಎಲ್ಲ ಓದ್ಕೊಳ್ಳಿ ಮೊದಲು ಬಂದುಬಿಟ್ಟು ಇದನ್ನು ಪ್ರಿಫರೆನ್ಸ್ ಮಾಡಿ ಯಾಕಂದರೆ ಇದು ಇಂಪಾರ್ಟೆಂಟ್ ಪರೀಕ್ಷೆ ಕೂಡ ಹತ್ರ ಬರ್ತದೆ ಅದಕ್ಕೋಸ್ಕರ ಈ ಬ್ಲೂ ಪ್ರಿಂಟನ್ನು ಕೂಡ ಪ್ರಿಫರೆನ್ಸ್ ಮಾಡಿ ಅದರ ರೀತಿ ಗದ್ಯ ಭಾಗದಲ್ಲಿ ಕೂಡ ಕೊಟ್ಟಿದ್ದಾರೆ ಎಷ್ಟು ಅಂಕದ ಪ್ರಶ್ನೆಗಳು ಆಯ್ಕೆ ಪ್ರಶ್ನೆಗಳು ಎಷ್ಟಿರ್ತವೆ ಎರಡು ಅಂಕದ ಪ್ರಶ್ನೆಗಳು ಎಷ್ಟು ಎಷ್ಟಿರ್ತವೆ ಮೂರು ಅಂಕದ ಪ್ರಶ್ನೆಗಳು ಎಷ್ಟಿರ್ತವೆ ನಾಲ್ಕು ಮತ್ತು ಐದು ಅಂಕದ ಪ್ರಶ್ನೆಗಳು ಎಷ್ಟಿರ್ತವೆ ಪ್ರತಿಯೊಂದು ಪದ್ಯದಲ್ಲಿ ಪ್ರತಿಯೊಂದು ಗದ್ದೆಯಲ್ಲಿ ಕೂಡ ನೋಟಿಫೈ ಮಾಡಿದ್ದಾರೆ ಈ ಬ್ಲೂ ಪ್ರಿಂಟ್ ನೀಟಾಗಿ ಯೂಟಿಲೈಸ್ ಮಾಡಿಕೊಂಡ್ರೂ ಕೂಡ ನೀವು ಆರಾಮಾಗಿ ಒಳ್ಳೆ ಅಂಕಗಳನ್ನು ಕಳಿಸ್ಬೋದು ಪಾಸ್ ಆಗೋದು ಕೂಡ ಸುಲಭ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ಬೆಸ್ಟ್ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ ಎಂಡ್